ನನಗೆ ಭಯ ಇತ್ತು ಸರ್ ಮೇಡಮ್ ಬಗಲಗುಂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ ಅಲ್ಲಿ ಹೋಗಿ ಮತ್ತೆ ಕಂಪ್ಲೇಂಟ್ ವಾಪಸ್ ತಗೊಳ್ತಾರೆ ಈಗಾಗಲೇ ಬಿ ರಿಪೋರ್ಟ್ ಆಗಿದೆ ಮತ್ತೆ ಬಂದ ಆರ್ ಟಿ ನಗರದಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ಹೇಳ್ತಾರೆ ನನ್ನ ಕೆರಿಯರ್ ಹಾಳು ಮಾಡೋದಕ್ಕೆ ಕ್ರಿಕೆಟ್ ಕೆರಿಯರ್ ಹಾಲ್ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಏನ್ ಮೇಡಮ್ ಇದೆಲ್ಲ ನಾನು ಹೇಳ್ತೀನಿ ಕ್ರಿಕೆಟ್ ಕೆರಿಯರ್ ನಾನ್ ಯಾವ ತರ ಹಾಳು ಮಾಡೋಕ್ಕಾಗುತ್ತೆ ಸರ್ ಕೋರ್ಟ್ ರಿಪೋರ್ಟ್ ಕೊಟ್ಟಿದ್ರೆ ಕೋರ್ಟಲ್ಲಿ ರಿಪೋರ್ಟ್ ಕೊಟ್ಟಿದ್ರೆ ಕ್ರಿಕೆಟ್ ಕರಿಯರ್ ಹಾಳಾಗ್ಬಿಡತ್ತೇನಾ ಪ್ರೂಫ್ ಮಾಡ್ಬೇಕಲ್ಲ ಏನಾದರೂ ನನಗೆ ಬೇಸ್ ಇರಬೇಕು ಅಲ್ಲ ಅವ್ರ ಕರಿಯರ್ ಹಾಳು ಮಾಡೋಕೆ ಅವ್ರ ಕರಿಯರ್ ಹಾಳು ಮಾಡ್ಕೊಂಡು ನನಗೇನು ಸಿಗುತ್ತೆ ಸರ್ ಅವ್ರ ಕರಿಯರ್ ಹಾಳು ಮಾಡೋಕಲ್ಲ ನಿನ್ ಕ್ರಿಕೆಟರ್ ಆಗಲಿ ನೀನು ಏನಾದರೂ ಆಗಲಿ ನೀನು ತಪ್ಪು ಮಾಡಿದರೆ ನಿನ್ಗೆ ಅನುಭವಿಸ್ಬೇಕು ನಂದು ಪ್ರಶ್ನೆ ಕೇಳ್ತಿದ್ದೀನಿ ನಿಮಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನೆಕ್ಸ್ಟ್ ನಿಲುವು ಏನಾಗಿರುತ್ತೆ ಯಾಕಂದ್ರೆ ಕಳೆದ ಒಂದು ತಿಂಗಳಲ್ಲೂ ಕೂಡ ಇದೆ ಕಳೆದ ದಿನಗಳಿಂದಲೂ ಕೂಡ ನೀವು ಸಂಪರ್ಕದಲ್ಲಿದ್ರೆ ಗುಜರಾತ್ಗೆಲ್ಲ ಹೋಗ್ ಬಂದಿದ್ದೀರಿ ಅಂತ ಹೇಳಿದ್ರೆ ಹಾಗಿದ್ದು ಕೂಡ ನಿಮ್ಮ ಮುಂದಿನ ನಡೆ ಏನಾಗುತ್ತೆ ಈಗಾಗಲೇ ಎರಡ್ ಕಂಪ್ಲೇಂಟ್ ಟಿ ನಗರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಸರ್ ಜಸ್ಟಿಸ್ ಫೈಟ್ ಮಾಡ್ತೀನಿ ಸರ್ ಅವರು ಆರ್ ಆಗಿದೆ ನನಗೆ ಐಡಿಯಾನೇ ಇದಿಲ್ಲ ಆರ್ ಆಗಿದೆ ಅಂತ ನಿನ್ನೆ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟರ್ ಕಾಲ್ ಮಾಡ್ಕೊಂಡು ನನಗೆ ಕೇಳಕ್ ಸ್ಟೇಟ್ಮೆಂಟ್ ನಾನು ಹೌದಾ ಆ ಥರ ಏನಾದರೂ ಕಂಪ್ಲೇಂಟ್ ಇದೆ ನನ್ಗೆ ಗೊತ್ತೇ ಇದಿಲ್ಲ ಸರ್ ಸೊ ಇವತ್ತು ನಾನು ಲೀಗಲ್ ಆಗಿ ಫೈಟ್ ಮಾಡ್ತೀನಿ ನನ್ನ ಪ್ರೀವಿಯಸ್ ರಿಪೋರ್ಟ್ ಅವ್ರು ಕ್ರಿಕೆಟ್ ಹಾಳಾಗಬಾರ್ದು ಅವ್ರು ನನಗೆ ಸಾರಿ ಹೇಳಿದ್ರು ಪರ್ಸ್ನಲಿ ಬಂದ್ಕೊಂಡು ಲೈಕ್ ಯು ನೋ ನಾನೇನು ನೋಡ್ಕೊಳ್ತೀನಿ ಮದುವೆ ಆಗ್ತೀನಿ ಅಂತ ಅದಕ್ಕೋಸ್ಕರ ನಾನು ಎವಿಡೆನ್ಸ್ ಸಬ್ಮಿಟ್ ಮಾಡಿಲ್ಲ ಮತ್ತು ಕೇಸ್ ತೆಗಿ ನಾನು ತೆಗಿ ಲೈಕ್ ಐ ಟುಕ್ ದ ಕೇಸ್ ಬ್ಯಾಕ್ ಫಾರ್ ದ್ಯಾಟ್ ರೀಸನ್ ಬಟ್ ಇವತ್ತು ನನ್ಗೆ ಗೊತ್ತಿದೆ ಸರ್ ಅವ್ರಿಗೆ ಏನಿದ್ ಲೈಕ್ ಮನ್ಸಲ್ಲಿ ಏನಿತ್ತು ಅಂತ ನಾನು ಇದೇ ಪಾಯಿಂಟ್ಸ್ ಅಲ್ಲಿ ರಿ ಓಪನ್ ಮಾಡಿಸ್ತೀನಿ ಆ ಕೇಸ್ನ ಸಹ ಮತ್ತೆ ನನ್ನ ನೀವು ಹೊಸ ಕೇಸ್ ಇದೆ ಅದ್ಮೇಲೆ ಸಹ ನಾನು ಎವಿಡೆನ್ಸ್ ಸಬ್ಮಿಟ್ ಮಾಡಿಕೊಂಡು ನಾನು ಎಷ್ಟು ಎಲ್ಲ ನೀವು ನಿರಾಕರಣೆ ಮಾಡ್ತೀರಾ ನೀವು ಡ್ರಗ್ ಅಲ್ಲ ಅಂತ ಹೇಳಿ ಹೇಳ್ತೀರಾ ಸರ್ ಬ್ಲಡ್ ಟೆಸ್ಟ್ ಕೊಡ್ತೀನಿ ಅಂತ ಹೇಳಿದೀನಿ ಅಲ್ಲ ಸರ್ ಬ್ಲಡ್ ಟೆಸ್ಟ್ ಆದ್ಮೇಲೆ ಅದು ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ಬೇಕಲ್ಲ ನಾನು ಎಲ್ಲ ಅವ್ರು ಹೇಳಿದ್ರು ನನ್ನ ಡಿವೋರ್ಸ್ ಬಗ್ಗೆ ಅವ್ರಿಗೆ ಗೊತ್ತಿದ್ದಿಲ್ಲ ಅವ್ರಿಗೆ ಗೊತ್ತಿತ್ತು ಫಸ್ಟ್ ಡೇ ಹೇಳಿದ್ದೀನಿ ಡ್ರಗ್ಸ್ ನಾನ್ಸೆನ್ಸ್ ನಾನು ಇದು ಬ್ಲಡ್ ಟೆಸ್ಟ್ ಕೊಡ್ತೀನಿ ಆಲ್ಕೋಹಾಲಿಕ್ ಅಂತ ಹೇಳಿದ್ರು ನನ್ನ ಜಾಸ್ತಿ ಆಲ್ಕೋಹಾಲ್ ಅವರೇ ಸೇವನೆ ಮಾಡೋದು ಅದು ಯಾರು ಬೇಕಾದ್ರೆ ಇಡೀ ಲೋಕಕ್ಕೆ ಗೊತ್ತಿದೆ ನಾನು ಬಿಯರ್ ಡ್ರಿಂಕರು ಅವ್ರ ಹಾರ್ಡ್ ಡ್ರಿಂಕರು ಸರ್ ಅವ್ರು ನನ್ನ ಜಾಸ್ತಿ ಆಲ್ಕೋಹಾಲಿಕ್ ವುಮನ್ ಐಸರ್ ಎಸ್ ಸರ್ ಹಂಡ್ರೆಡ್ ಪರ್ಸೆಂಟ್ ಇಷ್ಟು ಹುಡುಗಿ ಜೊತೆ ಲೈಕ್ ಅವ್ರಿಗೆ ಯಾಕೆ ಬೇಕು ಇಷ್ಟು ಹುಡುಗಿ ಅವ್ರಿಗೆ ಕ್ರಿಕೆಟರ್ ಅಲ್ವಾ ಸರ್ ಸೊ ಅವ್ರಿಗೆ ಸ್ವಲ್ಪ ಮರ್ಯಾದೆಯಲ್ಲಿ ಇರಬೇಕಲ್ವಾ ಅಟ್ ಲೀಸ್ಟ್ ಆನೆಸ್ಟ್ ಆಗಿರ್ಬೇಕು ಕಿ ನನಗೆ ನಿನಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ಬಟ್ ನನಗೆ ನಿನ್ನ ಜೊತೆ ರಿಲೇಶನ್ಶಿಪ್ ಬೇಕು ಆನೆಸ್ಟ್ ಆಗಿ ಹೇಳಲ್ಲ ಯಾಕೆ ಮದುವೆ ಆಗ್ತೀನಿ ಅಂತ ಹೇಳ್ಕೊಂಡು ಈ ಥರ ಎಲ್ಲ ಒಂದು ಬಾಡಿ ಮೈಂಡ್ ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಹಾಳು ಮಾಡೋದು ಇದೆಲ್ಲ ತುಂಬ ತಪ್ಪು